ಪ್ರತಿ ಶೆಟ್ರು ಅಥವಾ ಬೇರೆ ಯಾರೋ ಪಕ್ಷ ಬಿಟ್ಟರು ಅಂತ ಅದರ ಪರಿಣಾಮ ಏನು ಪಕ್ಷದ ಮೇಲೆ ಆಗೋದಿಲ್ಲ. ಯಾಕೆಂದರೆ ಅವ್ರ ಜೊತೆಗೆ ಯಾವೊಬ್ಬ ಬಿ ಜೆ ಪಿಯ ಕಾರ್ಯಕರ್ತನೂ ಮುಖಂಡೂ ಹೋಗಿಲ್ಲ. ನಡ್ಡಾ ಅವರು ಸಹ ಇವತ್ತು ಅಲ್ಲಿಗೆ ಹುಬ್ಬಳ್ಳಿಗೆ ಬರ್ತಾ ಇದ್ದಾರೆ. ನಾನು ಒಂದು 2-3 ದಿನ ಬಿಟ್ಟು ಹೋಗ್ತೀನಿ. ಈ ಥರ ತೀರ್ಮಾನ ಜಗದೀಶ್ ಶೆಟ್ಟರು ತಗೊಳ್ಬಾರ್ದು. ಅದು ಕನ್ವಿನ್ಸ್ ಮಾಡುವಂಥ ಎಲ್ಲ ಪ್ರಯತ್ನ ಮಾಡೋದು, ನಿಮ್ಮ ಮನೆಯವರು ನಿಲ್ಲಿಸ್ತಪ್ಪ, ನೀವು ಬೇಕಾದ್ರೆ ನಿಮಗೊಂದು ರಾಜ್ಯಸಭಾ ಮೆಂಬರ್ ಕೇಂದ್ರ ಸಚಿವರಾಗಿ ಎಲ್ಲವನ್ನು ಹೇಳ್ತು. ಯಾಕೋ ಅವರು ಇಷ್ಟೆಲ್ಲ ನಾವು ರಿಕ್ವೆಸ್ಟ್ ಮಾಡಿಕೊಂಡ್ರು ಸಹ ಅವರು ಒಪ್ಪಲಿಲ್ಲ. ಹೀಗಾಗಿ ಈ ತೀರ್ಮಾನ ತಗೊಂಡಿದ್ದೀವಿ. ಇನ್ನು ನಮ್ಮ ಅವರದಾರಿ ಅವ್ರಿಗೆ ನಮ್ದು ಏನೇನು ಆಗಲ್ಲ, ನಾ ಅಬ್ಸಲ್ಯೂಟ್ ಮೆಜಾರಿಟಿ ತಗೊಂಡು ಸರ್ಕಾರ ರಚನೆ ಆದ್ರಿಂದ ಅವಾಗ ಯಾವುದೇ ಸಂಶಯ ಸರ್. ಬಿ ಎಲ್ ಸಂತೋಷ್ ಬಿಜೆಪಿ ಕಂಟ್ರೋಲ್ ಮಾಡ್ತಾರೆ, ಬಿ ಎಲ್ ಸಂತೋಷ್ ಅಂತ ಸರ್. ಬಿಜೆಪಿ ಕಂಟ್ರೋಲ್ ಮಾಡ್ತಾರೆ, ಸತ್ಯಾಂಶ ಇಲ್ಲ. ಈ ರೀತಿ ಟಿಕೆಟ್ ಸಿಗದೇ ಇರೋದಕ್ಕೆ ಯಾರೋ ಕಾರಣ ಅಲ್ಲ. ನಾವು ಅವ್ರಿಗೆ ರಾಜ್ಯಸಭಾ ಮೆಂಬರ್ ಮಾಡಿ ಕೇಂದ್ರ ಸಚಿವರು ಮಾಡ್ತೀವಿ ಅನ್ನೋದಕ್ಕೆ ಎಲ್ಲರಿಗೂ ಒಪ್ಪಿಗೆ ಇತ್ತು. ಅನಗತ್ಯವಾಗಿ ಸಂತೋಷ್ ಮೇಲೆ ಆರೋಪ ಮಾಡುವಂಥದ್ದು ಅವ್ರಿಗೆ ಶೋಭೆ ತರುವಂಥದ್ದನ್ನು